ಜೈ ಶ್ರೀರಾಮ್. ನನ್ನ ಹೆಸರು ವಿನಯರಾಮ್ ಅಂತ. ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಬಿದ್ದರೆ ಈ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು ಮಾಡುವುದರ ಉದ್ದೇಶ ಸನಾತನ ಧರ್ಮದ ಬಗ್ಗೆ ಜಾಗೃತಿಯಾಗುವ ಅರಿವು ಮತ್ತು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು ಅಂತ ಸಂಕಲ್ಪ. ಅದೇ ರೀತಿ ಇಷ್ಟೋ ಜನ ಏಜ್ ಆಗಿರುತ್ತೆ, ಅಂದರೆ 85-90 ಏಜ್ ಆಗಿರುತ್ತೆ, ಅಂತೂ ಅಯೋಧ್ಯೆಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ಇದು ನೋಡೋದ್ರಿಂದ ಒಂದು ಹುಟ್ಟು ಅಯೋಧ್ಯೆ ನೋಡಿದಷ್ಟು ಮನಸ್ಸಿಗೊಂದು ಸಮಾಧಾನ ಸಿಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಇದು ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಒಂದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶ ಇಟ್ಕೊಂಡು 108 ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ಅಂತ ಇದು ಸಂಕಲ್ಪ ಆಗಿ ದೇವಸ್ಥಾನ, ಆಶ್ರಮ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಡಿಸೆಂಬರ್ ಮಾಡ್ತಾ ಬರ್ತಾ ಇದ್ದೀನಿ. 2022 ಡಿಸೆಂಬರ್ 31 ನಿರಂತರವಾಗಿ ಪ್ರಯಾಣ ಮಾಡ್ಕೊಂತ ಬರ್ತಾ ಇದ್ದೀವಿ. ಇದು 52ನೇ ಪ್ರದರ್ಶನ. ಬೆಂಗಳೂರು 36 ಜಾಗ ಕಂಪ್ಲೀಟ್ ಮಾಡಿದ್ವಿ, ಕೊಪ್ಪಳದಲ್ಲಿ 2 ಜಾಗ ಕಂಪ್ಲೀಟ್ ಮಾಡಿದ್ವಿ, ಅದೇ ರೀತಿ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರೆಸೆಂಟ್ ಮಾಡಿದ್ವಿ, ಮಂತ್ರಾಲಯ ರಾಯರ ಮಠ ಪ್ರೆಸೆಂಟ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಮೈಸೂರಲ್ಲಿ 11 ಜಾಗ ಕಂಪ್ಲೀಟ್ ಮಾಡಿದ್ವಿ. ಈಗ ನಂಜನಗೂಡು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಯೋಗ ಮಹಾಮಾನ ಇಲ್ಲಿ 52ನೇ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಮತ್ತು ರಾಮನ ಆದರ್ಶದ ಗುಣಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತವಾದುದಲ್ಲ, ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬಹುದಾಗಿದೆ ಸರ್. ಜೈ ಶ್ರೀರಾಮ್. ಇದು ಮಾಡೋದಕ್ಕೆ ಎಷ್ಟು ದಿವಸ ಆಯಿತು? ಇದು ಮಾಡೋದಕ್ಕೆ 2-2.5 ತಿಂಗಳಾಯಿತು. ಬಟ್ ನಾವು ಪ್ರತಿ ಸತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಇದೆಲ್ಲ ಮರದಲ್ಲೇ ಮಾಡಿದ್ರು? ಥರ್ಮೋಕೋಲ್ ಸರ್, ಥರ್ಮೋಕೋಲ್ ಮಾಡಿರೋದು ಇದೆಲ್ಲ. ನಿಮ್ಮ ಹೆಸರು? ವಿನಯ್ ರಾಮ್. ಹರಿ ಓಂ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ರಿಜಿಸ್ಟರ್ಡ್ ಕರ್ನಾಟಕ, ಯೋಗ ಮಹಾಮನ ನಂಜನಗೂಡು. ಇಲ್ಲಿ 15 ವರ್ಷಗಳಿಂದ ನಾವು ಇಲ್ಲಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ಹಾಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಜನತೆಗೆ ಕೊಡ್ತಾ ಬಂದಿದ್ದೀವಿ. ನಮ್ಮ ಪುಣ್ಯವೋಯನು ಇಲ್ಲಿಗೆ ಜನವರಿ 22 ರಾಮ ಮಂದಿರದ ಅಯೋಧ್ಯೆಯಲ್ಲಿ ಉದ್ಘಾಟನೆ ಇದೆ. ನಮಗೂ ಗೊತ್ತಿಲ್ಲ, ನಮ್ಮ 15ನೇ ವರ್ಷಕ್ಕೆ ನಮ್ಮ ರಾಮಣ್ಣ ಅವರು ಇಲ್ಲಿಗೆ ಅಯೋಧ್ಯೆ ಒಂದು ಮಾದರಿಯನ್ನು ಬರೆಸೋ ಹಾಗೆ ಮಾಡಿದ್ದಾರೆ. ನಿಜವಾಗಲೂ ಇದು ಅದ್ಭುತವಾದಂತಹ ಒಂದು ಮಾದರಿ. ಈ ಮಾದರಿ ಅಯೋಧ್ಯೆಯನ್ನು ಅಣ್ಣ ಹೇಳಿದ ಹಾಗೆ ಯಾರೂ ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಹೋಗಲಿಕ್ಕೆ ಅವರು ಇಲ್ಲಿ ನೋಡಿದಾಗ ನಾವು ಹೋಗಬೇಕು ಅಂತ ಅನಿಸುತ್ತೆ, ಅಥವಾ ಇಲ್ಲೇ ಆ ಪುಣ್ಯವನ್ನು ಗಳಿಸ್ಬೋದು ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಅಣ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರ ಸಾರ್ಥಕವಾದ ಸೇವೆ ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇದಕ್ಕೋಸ್ಕರ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು ದಯಪಾಲಿಸಿ ಇಂತಹ ಕೆಲಸವನ್ನು ನಿರಂತರವಾಗಿ ಮಾಡಲಿಕ್ಕೆ ಅವ್ರಿಗೆ ಉತ್ತೇಜನ ಕೊಡಲಿ ಅಂತ ಹೇಳ್ತಾ ನಮ್ಮ ಯೋಗ ಮಹಾಮನೆ ಉಚಿತವಾಗಿ ಸುಮಾರು 15 ವರ್ಷಗಳಿಂದ ಶಿಕ್ಷಣವನ್ನು ನೀಡ್ತಾ ಇದೆ. ದಯವಿಟ್ಟು ನಂಜನಗೂಡಿನ ಜನತೆ ಈ ಯೋಗ ಶಿಕ್ಷಣವನ್ನು ಬಳಸಿಕೊಂಡು ತಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕು, ಹಾಗೆ ತಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ನಿಮ್ಮ ಬೌದ್ಧಿಕ ಮಟ್ಟವನ್ನು ಉನ್ನತ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಪ್ರಕಾಶ್ ಅಂತೇಳಿ. ನನ್ನ ಮೂಲತಃ ಉಡಿಗಾಲ ಗ್ರಾಮ. ಉಡಿಗಾಲ ಗ್ರಾಮದಿಂದ ನಾನು ಚಾಮರಾಜನಗರದಲ್ಲಿ ಸುಮಾರು 10 ಕಾಲ ಅಲ್ಲಿ ಯೋಗ ಇದೇ ಥರ ಶಿಕ್ಷಣವನ್ನು ನೀಡ್ತಾ ಇದ್ದೆ. ಇಲ್ಲಿಗೆ ಬಂದು 15 ವರ್ಷಗಳಾಗಿದೆ. 15 ವರ್ಷಗಳಿಂದ ಇಲ್ಲಿ ಉಚಿತವಾಗಿ ಶಿಕ್ಷಣ ಮಾಡಿಕೊಡ್ತಾ ಇದ್ದೀವಿ. ನಮಗೆ ಅತ್ಯಂತ ಸಹಕಾರವನ್ನು ನೀಡ್ತಾ ಇರುವಂತಹ ನಮ್ಮ ಗಣೇಶಣ್ಣ ಮತ್ತು ಅಧ್ಯಕ್ಷರಾದಂತಹ ರೇವಣ್ಣವರು, ಹಾಗೆ ನಮ್ಮ ಎಲ್ಲ ಸಂಘಟನಾ ಶಕ್ತಿ, ಅದ್ಭುತವಾದ ಶಕ್ತಿ, ಆ ಶಕ್ತಿಯಿಂದ ಇಲ್ಲಿ ಚಾಲನೆ ಬರ್ತಿದೆ. ಇದನ್ನು ನಂಜನಗೂಡು ಜನತೆ ಬಳಸ್ಕೋಬೇಕು ಅಂತ ಹೇಳಿ ನಾನು ಕನಕಗಳಿಂದ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.